ಅತಿಯಾಗಿ ನಾಗರಿಕ ಅಖಿಲ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹೌದು ಸುಕ್ಷೇತ್ರ ಯಾವ ರೀಪ ನಂದಗಡ ಗ್ರಾಮದಲ್ಲಿ ಇವತ್ತಿನ ದಿವಸ ಏನಪ್ಪ ಅಂತಂದ್ರ ಒಂದು ಕುರುಬರ ಕುಡಿಯಾಗಿರ್ತಕ್ಕಂತ ಹೌದು ರಾಯಣ್ಣನ ಜಾತ್ರೆಯ ನಿಮಿತ್ತವಾಗಿ ಇವತ್ತಿನ ದಿವಸ ಏನಪ್ಪ ಅಂತಂದ್ರ ದೊಡ್ಡನ ಜಾಗರಣೆ ಆಗಿ ತಿಳ್ಕೊಂಡು ಎಲ್ಲಾ ಗ್ರಾಮದ ಹಿರಿಯರು ಕೊಡ್ಕೊಂಡು ಏನಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಿಪ್ಪ ಒಂದು ನನಗ ನಂದಗಡ ಗ್ರಾಮದಲ್ಲಿ ಆ ಪುಣ್ಯ ಸ್ಥಾನದಲ್ಲಿ ಇವತ್ತಿನ ದಿವಸ ಏನಪ್ಪ ಅಂತಂದ್ರ ದೊಡ್ಡನ ರಾಯಣ್ಣನ ಜಾತ್ರೆಯ ನಿಮಿತ್ತವಾಗಿ ಹೌದು ಹೆಣ್ಣಾಗಂತ ಹರಕೆಯನ್ನ ಕೂಡಿಸಿ ಕುಡಿದ್ಯಾರಿಪ್ಪ ಮನರಂಜನೆ ಕಾರ್ಯಕ್ರಮವನ್ನ ಕುಡಿಸಿರ್ತಕ್ಕಂತ ಎಲ್ಲಾ ಹಿರಿಯರಿಗಾದ್ರೂ ಕೂಡ ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರತಕ್ಕಂತ ಎಲ್ಲಾ ಕಲಾಭಿಮಾನಿಗಳು ಕಲಾ ಪ್ರೇಕ್ಷಕರು ಕಲಾ ರಸಿಕರಿಗೂ ನಮ್ಮ ಸಂಘದ ವತಿಯಿಂದ ವಂದನೆಗಳನ್ನ ಹೇಳಿ ಹೇಳುತ್ತಾ ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ರಾಯಣ್ಣನ ಜಾತ್ರೆ ನಿಮಿತ್ತವಾಗಿ ಮನರಂಜನೆ ಕಾರ್ಯಕ್ರಮ ನಿಮಿತ್ತವಾಗಿ ಇವತ್ತಿನ ದಿವಸ ಏನು ಹೆಣ್ ಹತ್ತು ಏನು ಗಂಡ ಹತ್ತು ಏನು ತಾಯಿ ಹತ್ತು ಏನು ತಂದೆ ಹತ್ತು ಏನು ಗಂಡ ಹತ್ತು ಏನು ಹೇಗೆ ಹತ್ತು ಹೌದೌದು ಅನ್ನುವಂತ ನೀನು ವಾಗ್ವಾದ ರೂಪದಾಗ ಕುಡಿಸ್ಯಾರಿಪ್ಪ ಇಲ್ಲಿ ನೀವು ಹಿರಿಯರು ಕೂಡಿಸ್ಯಾರ್ಕಮ್ಮ ಹೌದೌದು ಅದಕ್ಕೆ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಯಾಕಂತಂದ್ರ ನಮ್ಮ ಸರದೋಡೆ ಕಡವಂತರಾಗಿರ್ತಕ್ಕಂತ ಏನ್ ಮಾಡ್ಯಾರಿಪ್ಪ ಜಗತ್ತಿನ ಹೌದು ಇವತ್ತಿನ ಸದ್ಯ ಈಗ ಸದ್ಯ ಗಂಡ ಹಾಡಾಕ ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂತ ಯಾರಿಪ್ಪ ಯಾವ ನಮ್ಮ ಅಖಿಲ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂತ ಯಾವ ರೀಪ ಸುಲ್ತಾನಪುರ ಗ್ರಾಮದ ರಾಮಲಿಂಗೇಶ್ವರ ಡೋಲು ಗಾಯ ಸಂಘ ದಿವಸ ಜಗತ್ತಿನೊಳಗ ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂತ ಸಂಘ ಐತಿ ದೇವೇರು ಹೇಳಿರ್ತಕ್ಕಂತ ಸಂಘರಿಪ್ಪ ಹೌದಿಲ್ಲೋ ಹೌದು ಅವ್ರ ಜೋಡಿ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ದೊಡ್ಡನ ಶಿವ ಮಾಡಾಕ ಯಾರು ಬಂದಾರಿಪ್ಪ ಈಗಾಗಲೇ ಕೆಲವೊಂದು ದಿವಸಗಳ ಹಿಂದೆ ಲಿಂಗೈಕ್ಯಾಗಿ ಹೋಗಿರ್ತಕ್ಕಂತ ಅದೊಂದು 18 ಪುರಾಣ ಪಂಡಿತರಾಗಿರ್ತಕ್ಕಂತ ನರವೈಕ್ಯ ಮುಖ್ಯಾಚಾರ ಶಿಶುಮಗಳಾಗಿರ್ತಕ್ಕಂತ ಬರ್ಗಿ ಲಕ್ಷ್ಮೀರ ಹೌದು ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ದೊಡ್ಡ ಕಲಾ ಸಂಘದ ಜೋಡಿ ಸಣ್ಣ ಸಂಘವನ್ನು ಕೂಡಿಸ್ಯಾರಿಪ್ಪ ಸಣ್ಣ ಸಂಘ ಕೂಡಿಸ್ಯಾರ ಹೌದು ಹೌದಿಲ್ಲ ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ಸುಲ್ತಾನಪುರ ಗಾಯನ ಸುಲ್ತಾನಪುರ ಗ್ರಾಮದ ಗಾಯನ ಸಂಘ ಆಗಿರ್ಬೋದು ಬರ್ಗಿ ಏನಪ್ಪ ಅಂತಂದ್ರೆ ಕಲಾ ಗಾಯನ ಸಂಘ ಆಗಿರ್ಬೋದು ಈ ಎರಡೂ ಕಲಾ ಸಂಘ ಹೌದೌದು ಒಂದು ಹಿಂದ ಪೂರ್ವಜರ್ಮ ಹೌದಿಲ್ಲ ಹೌದು ಯಾಕಂತಂದ್ರೆ ಮಾಡೋತಕ ಮಾತಾಡುವಂತ ಅವಶ್ಯಕತೆ ಏನಿಲ್ಲ ಇಲ್ರಿಪ್ಪ ನೇರವಾಗಿ ಒಂದು ನಿಮಿಷ ಹೇಳ್ಬೋದು ಹೆಣ್ಣು ಹೆತ್ತು ಏನು ಗಂಡು ಹೆತ್ತು ಏನು ತಾಯಿ ಹೆತ್ತು ತಂದೆ ಹೆತ್ತು ಏನು ಅಜ್ಜ ಹೆತ್ತು ಏನು ಹೆತ್ತು ಹೌದಿಲ್ಲ ಹೌದು ಅನ್ನುವಂತ ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ 18 ಪುರಾಣ ಹೌದು ಹೌದು ಒಂದು ಆಧಾರವನ್ನು ಇಟ್ಟುಕೊಂಡು ಒಂದು 18 ಪುರಾಣದಾಗ ಸುಮಾರು ಬರುವಾರು ಕೆಟ್ಟ ಬರುವಾರು ಒಳ್ಳೆಯದು ಬರುವಾರು ಚಲೋ ಬರುವಾರು ಒಳ್ಳೆ ರಕ್ತ ಉಪಯೋಗ ಮಾಡ್ಕೊಂಡು ಇವತ್ತಿನ ದಿವಸ ಯಾಕಂತಂದ್ರೆ ಈ ಪುಣ್ಯ ಭೂಮಿ ಒಳಗ ಸುಲ್ತಾನಪುರ ಗ್ರಾಮದವ್ರು ಆಯ್ತು ಇವತ್ತಿನ ದಿವಸ ಬರಗಿ ಗ್ರಾಮದವ್ರು ನಾವು ಆಯ್ತು ಕೂಡ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ಅವಾಚ್ಯ ಶಬ್ದಗಳನ್ನ ಆಡಲಾರದೆ ಆಡಲಾರದೆ ಪಾರ್ವತಿ ದೇವಿ ಏನ್ ಮಾಡ್ಯಾಳ ಲಕ್ಷ್ಮಿ ಏನ್ ಮಾಡ್ಯಾಳ ಸರಸ್ವತಿ ಏನ್ ಮಾಡ್ಯಾಳ ಸತ್ಯ ದೇವಿ ಏನ್ ಮಾಡ್ಯಾಳ ನಾರಾಯಣ ಶಕ್ತಿ ಏನ್ ಮಾಡ್ಯಾಳ ಶಂಕರಿ ದೇವಿ ಏನ್ ಮಾಡ್ಯಾಳ ಅನುಸೂಯಾ ದೇವಿ ಏನ್ ಮಾಡ್ಯಾಳು ಹೌದೌದು ಸತ್ಯವಾದ ಸಾವಿತ್ರಿ ದೇವಿ ಏನ್ ಮಾಡ್ಯಾರು ಅನ್ನುವಂತ ಇವತ್ತಿನ ದಿವಸ ಹೆಣ್ಣೆ ಅಂದ್ರೆ ಜಗತ್ತಿನೊಳಗೆ ಹೆಚ್ಚೈತಿ ಅನ್ನುವಂತ ಹೇಳಕ್ಕೆ ದಟ್ಟಾನ ಇವತ್ತಿನ ದಿವಸ ನಮ್ಮ ಗುರು ನಮಗೆ ಹೆಚ್ಚು ವಿದ್ಯೆ ಕೊಟ್ಟಾನ ಹೌದೌದು ಆ ಹೆಣ್ಣವನ್ನು ಹೆಚ್ಚು ದಟ್ಟ ನಾವು ಮರಣ ಸರಜೋಡಿ ಕಲಾವತ್ರ ಗಂಡ ಅಂದ್ರೆ ಹೆಂಗ್ ಹೆತ್ತ ಗಂಡ ಅಂದ್ರೆ ಹೆಂಗ್ ಹೆತ್ತ ಆತ್ಮ ಅಂದ್ರೆ ಹೆಂಗ್ ಹೆತ್ತ ಅಜ್ಜ ಅಂದ್ರೆ ಹೆಂಗ್ ಹೆತ್ತ ಪರಮಾತ್ಮ ಅಂದ್ರೆ ಹೆಂಗ್ ಹೆತ್ತ ಬ್ರಹ್ಮ ಅಂದ್ರೆ ಹೆಂಗ್ ಹೆತ್ತ ಕಾ ನಮಗ ಪರಮಾತ್ಮ ಅಂದ್ರೆ ಹೆಂಗ್ ಹೆತ್ತ ಹೌದೌದು ಹೌದಿಲ್ಲ ಹೌದು ಬ್ರಹ್ಮ ವಿಷ್ಣು ಮಹದೇವ ನೀಲಕಂಠ ಗಣಪತಿ ರುದ್ರ ಶಂಕರ ಗಂಡಸರು ಯಾರ್ಯಾರು ಏನೇನು ಮಾಡ್ಯಾರ ಅನ್ನುವಂತದ್ದು ಇವತ್ತಿನ ದಿವಸ ಹೇಳ್ತಾರಿಪ್ಪ ಬಾಜುಗಿನ ಮೇಲೆಯವರ ನಮ್ಮ ಸರಜೋಡಿ ಕೂಡ ಅಂತಂದ್ರೆ ದೊಡ್ಡ ಕಲಾಸ್ಥಾನದವ್ರು ಬೆಳೆಸ್ತಾರ ಹೌದು ಯಾಕಂತಂದ್ರೆ ಆಟ ದೊಡ್ಡ ಕಲಾಸ್ಥಾನದವ್ರು ಮಾಡ್ಯಾರಲ್ಲ ಅಲ್ಲ ಇವತ್ತಿನ ದಿವಸ ನಮಗೆ ಎಷ್ಟು ತಿಳಿದೈತಿ ಹೌದೌದು ಅಷ್ಟು ನಾವು ಕೂಡ ಏನಪ್ಪ ಅಂತಂದ್ರೆ ಹೇಳಕ್ ಪ್ರಯತ್ನ ಮಾಡುತ್ತಮ್ಮ ಹೌದು ಅದಕ್ಕೆ ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ಏನ್ರಿಪ್ಪ ಹೆಂಗವ್ರು ಹೆಂಗ್ ಹೇಳ್ಬೇಕು ಗಂಡವ್ರು ಹೆಂಗ್ ಹೇಳ್ಬೇಕು ಅಂತ ಕೇಳಿದ್ರ ಹೆಂಗ್ರಿಪ್ಪ ಹೆಣ್ಣ ಹಾಡ್ರೆ ಗಂಡಿನ ಸಂಪರ್ಕ ಬರಬಾರದು ಗಂಡ ಹಾಡ್ರೆ ಹೆಣ್ಣಿನ ಸಂಪರ್ಕ ಬರಬಾರದು ಒಟ್ಟಾಗಿರ್ಬಾರ್ದು ಹೌದಿಲ್ಲ ಯಾಕಂದ್ರೆ ಹೆಣ್ಣ ಗಂಡ ಹಾಡುವಂತ ಪದ್ಧತಿ ಹಂಗೈತಿ ಅದು ನಮ್ಮ ಸರಜೋಡಿ ಕಲಾವಂತರಾಗಿರ್ತಕ್ಕಂತ ಸುಲ್ತಾನಪುರ ಗ್ರಾಮದ ಕಲಾ ಸಂಘದವರು ಏನ್ ಮಾಡ್ಯಾರಿಪ್ಪ ಫಸ್ಟ್ ಪೇಪರ್ ಬರ್ಬಾರ್ದು ಸೋಪ್ರ ಮಾಡ್ಯಾರು ಹೆಂಗ್ ಮಾಡ್ಯಾರಿಪ್ಪ ಯಾವ ರೀತಿ ಸೋಪ್ರ ಮಾಡ್ಯಾರಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ 18 ಪುರಾಣ ಸಚ್ಚಿನೊಳಗಾಗಿರ್ತಕ್ಕಂತ ಗಲಗಲಿ ಅವರು ಬರೆದಿರ್ತಕ್ಕಂತ ವರ ಪುರಾಣ 90, 91, 92, 93 ಏನಪ್ಪಾ ಅಂತಂದ್ರೆ ಗಣಪತಿ ಸ್ಟೋರಿ ಬರ್ದಿರ್ತಾರೆ ಹಿರಿಯರು ಹಿರಿದಾರು ಬರೀತಾರಿಪ್ಪ ಹಿರಿಯರು ಅದನ್ನ ತಂದು ಅವ್ರು ಯಾರ್ಯಾರು ಆದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಹೌದು ಅಲ್ಲಿ ಏನು ಬರ್ದಿರ್ತಾರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ನಮ್ಮ ಸರದೂರಿಗೆ ಒಂದು ಹಾಡ್ರು ಏನ್ ಹಾಡ್ರಿಪ್ಪ ಅಂತ ಕೇಳಿದ್ರ ಏನಂದ್ರಿಪ್ಪ
ತಡ ಮಾತ ನಮ್ಮ ಸರಜುಡಿ ಕಳವ ಅಂತ ಹೇಳು ಹೇಳಾರಿಪ್ಪ ಆದರ ಪುರಾಣದಾಗ ಹೆಂಗ್ ಬರ್ತಿದ್ದಾರ ಗೊತ್ತೈತೆ ಮೈಲಿ ಹೆಂಗ್ರಿಪ್ಪ ಆ ಅಧ್ಯಾಯ ಸಾರಾಂಶನ ಓದ್ಕೊಟ್ ನೋಡಿದಾಗ ಆಹಾ ಪುರಾಣ ಏನ್ ಬರ್ತಿದ್ದಾರ ಮಾತಕ್ಕೆಂದ್ರ ಏನ್ರಿಪ್ಪ ಮಾದೇವ ಒಬ್ಬ ಇಲ್ಲಿ ಮಾದೇವನ ಮುಖದಿಂದ ವಿನಾಯ ಕೊಟ್ಟಬೇಕಾದ್ರೆ ಅದೊಂದು ವಾಕ್ಯ ಭಾಷಾ ಏನು ಭಾಷಾ ಮಾತಾದ್ರ ಏನ್ರಿಪ್ಪ ಗಗನದ ನೋಟ ಗೌರಿಯ ಬೇಟ ಏನೋ ಗಗನದ ನೋಟ ಗೌರಿಯ ಬೇಟ ಗಗನದ ನೋಟ ಗೌರಿಯ ಬೇಟ ಅನ್ನುವಂತ ವಿಷಯ ಬಂದಿರುವ ಹೌದು ಮುಂದ ಹಂಗ ಓದ್ಕೋತ ನೋಡಿ ನಮ್ಮ ಮುಂದೆ ಹೋಗಿ ಏನ್ ಬರ್ದಾರ ಕೇಂದ್ರ ಏನ್ ಬರ್ದಾರಿಪ್ಪ ಮಾದೇವನ ಮುಖದಿಂದ ಹೆಚ್ಚಿರ್ತಕ್ಕಂತ ಗಣಪತಿ ಪಾರ್ವತಿ ದೇವಿಯ ತಾಯಿಗಳಿಂದ ಪುರಾಣದಾಗ ಅದ ಅಧ್ಯಾಯದಾಗ ಬರ್ದಿರ್ತಾರ ಇರ್ತಾರಿಪ್ಪ ಹೌದಲ್ಲೋ ಹೌದು ಅದಕ್ಕೆ ಯಾಕಂತಂದ್ರ ಇಲ್ಲಿ ಪಾರ್ವತಿ ದೇವಿ ಮಗ ಅಂತೇಳಿ ಅದ ಪುರಾಣದಾಗ ಬರ್ದಿಟ್ರ ನೀವೇನ್ ಹೇಳಕತ್ತೀರಿ ಮಾದೇವನ ಮುಖದಿಂದ ಹುಟ್ಟಾನ ಅವ ಗಣಸರ ಮಗ ಅಂತ ಹೇಳಕತ್ತೀರಿ ಹೇಳಕತ್ತೀರಿ ಆ ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂತ ಗಣಪತಿ ಇಲ್ಲಿ ಪಾರ್ವತಿ ದೇವಿ ಪುತ್ರ ತೋಳಿ ಪಡ್ಕೊಂಡ ಅಂತ ಅದ ಪುರಾಣದಾಗ ನೀವು ಹಾಡಿರ್ತಕ್ಕಂತ ಅಧ್ಯಾಯದೊಳಗ ಅಧ್ಯಯನದೊಳಗ ಅಲ್ಲೇ ಬರ್ದಿಟ್ಟಾರು ಹೌದು ಅದನ್ನ ನಾನೇನ್ ಹೇಳಿದಾಗ ನೀವು ನಮಗೆ ನಮ್ಮದಾಯ್ತು ದೈವಕ್ಕೆ ಆತ ಸಂಶಯ ಬರಬಾರ್ದಂಗ ತಿಳಿಸ್ಕೊಡ್ತಾರೀಪ್ಪ ನೀವು ತಿಳಿಸ್ಕೊಡ್ರಿ ಅನ್ನುವಂತ ಮಾತನ್ನಿಟ್ಟು ಇಟ್ಟು ಅದಕ್ಕೆ ಯಥಾ ಪ್ರಕಾರ ಯಾಕಂತ ಕೇಳಿದ್ರೆ ದೈವ ಅಂದ್ರೆ ಚೊಕ್ಕ ಬಂಗಾರ ಇದ್ದಾಗ ಐತಿ ಹೌದ್ರಿಪ್ಪ ಇಲ್ಲಿ ಸುತ್ತಮುತ್ತಲಿಂದ ಬಂದಿರತಕ್ಕಂತ ಎಲ್ಲಾ ಕಲಾಭಿಮಾನಿಗಳಿಗೆ ಕಲಾರಸಿಕರಿಗೆ ಕಲಾರಸಿಕರಿಗೆ ಕಲಾ ಪ್ರೇಮಿಗಳಿಗೆ ಇಲ್ಲಿ ನಂದಗಡ ಗ್ರಾಮದ ಹೌದೌದು ನಮ್ಮ ಕುರುಬರ ಗ್ರೂಪ್ ಆಗಿರತಕ್ಕಂತ ನಮ್ಮ ಗ್ರೂಪ್ ಆದರೂ ಕೂಡ ಹೌದು ನಮ್ಮ ಬರಿಗೆ ಕಲಾ ಸಂಘದಿಂದ ವಂದನೆಗಳನ್ನ ಹೇಳಿ ಹೇಳುತ್ತಾ ಯಥಾ ಪ್ರಕಾರ ಯಾಕಂತ ಕೇಳಿದ್ರೆ ಇವತ್ತಿನ ದಿವಸ ಹೇಳೋರು ಏನಂತ್ರಿಪ್ಪ ಇದೊಂದು ಸಣ್ಣ ಪಾಯಕೊಂಡು ಮುಂದಿನ ಸಂಧಿ ಹೆಂಗ್ಯಾಂಗ ಬರ್ತಾರೋ ನೋಡಾಕ್ತಾರ ಕಾದೋಡು ಕುಸ್ತಿ ಹಿಡಿತಾರ ಯಥಾ ಪ್ರಕಾರ ನಾವು ಸ್ತೋತ್ರ ಮಾಡೇವು ಹೌದು ಅವರು ಸ್ತೋತ್ರ ಮಾಡಿರ್ತಕ್ಕಂತ ಒಂದು ವಿಷಯದಾಗ ನಮ್ಮವ್ವ ಸಂಪರ್ಕ ಹೆಂಗೈತಿ ಅಂತೇಳಿ ಹೇಳಿರಿಪ್ಪ ಹೇಳಿದ್ರು ಮುಂದಿನ ಸಂಧಿಗೆ ಅದ್ರ ಬದಲು ಏನ್ ಮಾತಾಡ್ತಾರ ನೋಡುದು ತಮ್ಮ ನೋಡೋದ್ರಿಪ್ಪ ಅದಕ್ಕೆ ಇವತ್ತಿನ ದಿವಸ ಏನಪ್ಪ ಅಂತ ಕೇಳಿದ್ರೆ ಒಂದ್ ಮಾತು ಹೇಳೋರು ಏನಂತ್ರಿಪ್ಪ ಏನ ಹೇಳಿಲ್ಲ ಅದನ್ನ ಹಾಡಿನ ಯಾರ್ಯಾರ ಅವ್ರು ಏನ್ ಹಾಡ್ಯಾರಪ್ಪ ಅಂತಂದ್ರ ಏನಂತ್ರಿಪ್ಪ ವಿಘ್ನವನ್ನ ಪರಿಹಾರ ಮಾಡ್ತಾರ ನಮ್ಮ ಗಣಪತಿ ದೇವರು ಹೌದಿಲ್ಲ ಹೌದು ಒಂದು ಭಜನ ಒಂದು ಕೀರ್ತನ ಒಂದು ಡೊಳಿ ಪದ ಒಂದು ಗಿಗಿ ಪದ ಒಂದು ಸಾವಿರಕಿ ಪದ ಒಂದು ಜಾನಪದ ಒಂದು ನಾಟಕ ಹೌದೌದು ಒಂದು ಬೇಕಾದಂತ ಕಾರ್ಯಕ್ರಮ ನಡೆದ್ರು ಏನಪ್ಪಾ ಅಂದ್ರೆ ಪ್ರಥಮದೊಳಗ ಏನ್ ಮಾಡ್ತಾರಿಪ್ಪ ಗಣಪತಿ ಪೂಜೆ ಮಾಡ್ತಾರು ಮಾಡ್ತಾರಿಪ್ಪ ಆದ್ರೆ ಇವತ್ತಿನ ದಿವಸ ನಮ್ಮ ಸರಸ್ವತಿ ಕಲಾವಂತರಾಗಿರ್ತಕ್ಕಂತ ದೊಡ್ಡ ಕಲಾ ಸಂಘದವರು ಬಂದ್ ಏನ್ ಮಾಡ್ಯಾರಿಪ್ಪ ಈ ನಂದಗಡ ಗ್ರಾಮದೊಳಗ ರಾಯಣ್ಣನ ಭೂಮಿ ಒಳಗೆ ಏನಪ್ಪಾ ಅಂತಂದ್ರೆ ಒಳ್ಳಿನ ಪದದ ಸೇವಾ ಒಳಗ ಗಣಪತಿ ಸ್ತೋತ್ರ ಮಾಡ್ಯಾರ ಅವ್ರು ಮಾಡ್ಯಾರ ಮಾಡ್ಯಾರಿಪ್ಪ ಏನ ಅವ್ರು ಹಾಡುವಂತ ಡೊಳಿನ ಪದದೊಳಗ ಸ್ತೋತ್ರ ಮಾಡ್ಯಾರಿಪ್ಪ ಡೊಳಿನ ಪದದ ಸೇವಾದೊಳಗ ಏನೋ ನೆನಸಿನ ವಿಗಾರಿಗಳು ಬಂದ್ರ ಅವ್ರು ಪರಿಹಾರ ಹೊರಕೊಳ್ಕೊಂಡು ಹೇಳ್ಕೊಂಡು ಗಣಪತಿ ಪೂಜೆ ಮಾಡ್ಯಾರ ಅದು ಆದ್ರೆ ಇವತ್ತಿನ ದಿವಸ ಏನಪ್ಪ ಅಂತಂದ್ರ ಗಣಪತಿ ಹಬ್ಬಲ್ಲಿ ಆ ಗಣಪತಿ ಹತ್ತಿರ ವಿಘ್ನವನ್ನ ಪರಿಹಾರ ಮಾಡುವಂತ ತಾಕತ್ತು ಬರ್ಬೇಕಾದ್ರೆ ಬರ್ಬೇಕಾದ್ರ ಅಂತ ಕೆಲಸ ಏನ್ ಮಾಡ್ಯಾನು ಅನ್ನುವಂತ ಮಾತನ್ನಿಟ್ಟು ಇಟ್ಟು ಯಥಾ ಪ್ರಕಾರ ಇನ್ನೊಂದು ಇನ್ನೋಡಿ ಕ್ಯಾಲಿ ಅಂದ ಅಂದ ನಮ್ಮ ದೊಡ್ಡ ಗಣಮಕ್ಕಳು ಬರ್ಬೇಕ ಚಾನ್ಸ್ ಕೊಡ್ರಿ ಮುಂದಿನ ಸಂಧಿಗೆ ಯಾವ ರೀತಿ ಬರ್ತಾರೋ ಹೆಂಗೆ ಆಡ್ತಾರೋ ಯಾವ ರೀತಿ ಆಡ್ತಾರ ಯಾವ ವಿಷಯ ಮಾತಾಡ್ತಾರ ನೋಡ್ಕೊಂಡು ಅದು ನೋಡಿ ನಾವು ಕೂಡ ಹೋಗೋಣ ಅದಕ್ಕೆ ಯಥಾ ಪ್ರಕಾರ ಇನ್ನೋಡಿ ಕ್ಯಾಲಿ ಅಂದ್ರೆ ಸರ್ಜರಿ ಕೊಡುವಂತ ಚಾನ್ಸ್ ಕೊಟ್ಬಿಡ್ರಿ ಹೌದು